हेलो फ्रेंड्स एल्लरिगू नमस्कार सीताराम धारावाहिय गुरुवार संचिकेय ओंदु चिक्क प्रोमोवन्नु नोडोण बनी अदक्के मुन्न यारेनु नन्न चानेल्गे सब्स्क्राइब आगदे वीडियोस नोड्ता इद्दीरा सब्स्क्राइब आगि हागे वीडियो इष्ट आगिद्रे लाइक माडोदन्न मरिबेडि ಸಂಚಿಕೆ ಆರಂಭದಲ್ಲಿ ರಾಮ್ ಮತ್ತು ಅಶೋಕ್ ಇಬ್ಬರು ಕೂಡ ದೇಸಾಯಿ ಮನೆಯಲ್ಲಿರ್ತಾರೆ. ಇತ್ತ ಭಾರ್ಗವಿ ತುಂಬಾ ಕೋಪದಿಂದ ಅವಾರ್ಡ್ ಇಟ್ಕೊಂಡು ನಿಂತಿರ್ತಾರೆ. ಹಾಗೆ ಅಶೋಕ್ಗೆ, ಅಶೋಕ್ ನೀನಿರೋದೇ ನಮ್ಮ ಮನೆ ಕೆಲಸ ಮಾಡೋಕ್ಕಲ್ವಾ, ರಾಮ್ಗೆ ಕೋಟ್ ಬಿಚ್ಚೋಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ನಿಮಗೆ ಕೋಟ್ ಬಿಚ್ಚೋದು ಮತ್ತು ಕೋಟ್ ಹಾಕೋದು ಅಂತಂದರೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡೆ ವಿಶ್ವ, ಏನಿದು ಕೋಟು? ಅಶೋಕ್ ಮತ್ತು ರಾಮನ ವಿಷಯ ಭಾರ್ಗವಿಗೆ ಗೊತ್ತಾಗ್ಬಿಡ್ತಾ? ಈ ಕೋಟ್ ವಿಷಯ ಏನಾದ್ರು ಕೋಟ್ ಕಂಡ ಹೋಯ್ತಾ ಅಂತ ವಿಶ್ವ ಯೋಚನೆ ಮಾಡ್ತಿರ್ತಾರೆ. ಈ ಥರ ಇಲ್ಲ ಬಿಡಿ ಚಿಕ್ಕಿ, ನಾನೇ ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಶೋಕ, ಭಾರ್ಗವಿ ಚಿಕ್ಕಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ. ಆಗ ಇದೇ ಸಮಯದಲ್ಲಿ ರಾಮ್ ಮತ್ತು ಅಶೋಕ್ ಇಬ್ಬರು ಕೂಡ ಮನೆಯೊಳಗೆ ಹೋಗ್ತಾರೆ. ಇನ್ನು ಇಲ್ಲಿ ಅಜ್ಜಿ ಮತ್ತು ಮೂರ್ತಿ ತಾತ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾರೆ. ಅಜ್ಜಿ ಹೊರಗಡೆಯಿಂದ ಬಂದು, ರೀ ನಾನು ನಿಮಗೆ ಒಂದು ವಿಷಯ ಹೇಳಬೇಕು, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಲ್ಲ ಅಲ್ಲದಂತೆ ಅಂತ ಹೇಳ್ತಾರೆ. ಅದಕ್ಕೆ ತಾತ ಹೇಳ್ತಾರೆ, ಅಯ್ಯೋ ದಡ್ಡಿ ನನಗೆ ಮರುವಂತಿದೆ, ನೀನೇ ಮರ್ತ್ಬಿಟ್ಟ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಕರ್ಮ, ಅದೆಲ್ಲ ವಿಷಯ ಕೇಳಿ ಅಂತೇಳಿ ಅಜ್ಜಿ ವಿಷಯ ಶುರು ಮಾಡ್ತಾರೆ. ಅದೇ ಆ ಸೀತಾಮನೆಗೆ ಬರ್ತಾರಲ್ಲ ರಾಮ್, ಇವ್ರ ಬಗ್ಗೆ ನಮ್ಮ ವಟಾರದ ಹೆಂಗಸರೆಲ್ಲ ಮಾತಾಡಿದ್ರು, ರಾಮ್ ಮತ್ತು ಸೀತಾಗೆ ಮದುವೆ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಹೌದು ರೀ, ನಮ್ಮ ವಟಾರದ ಹೆಂಗಸರೆಲ್ಲ ಸೇರಿಕೊಂಡು ಆ ಲಾಯರ್ನ ಹೊಡೆದು ಚೆನ್ನಾಗಿ ಮಣ್ಮುಕ್ಕಿಸ್ದ, ಹಾಗೆ ಸೀತಾಳನ್ನ ಕಾಪಾಡ್ದ. ರಾಮ್ಗೆ ಸೀತಾ ಮೇಲೆ ತುಂಬಾ ಪ್ರೀತಿ ಇದೆ, ಹಾಗೆ ಸೀತಾಗೂ ಕೂಡ ರಾಮ್ ಮೇಲೆ ಕಾಳಜಿ ಇದೆ ಅಂತ ಮಾತಾಡ್ತಿದ್ರು. ಹಾಗಿದ್ಮೇಲೆ ನಾವು ಯಾಕೆ ಇವರಿಬ್ಬರಿಗೂ ಮದುವೆ ಮಾಡಿಸ್ಬಾರ್ದು, ರಾಮ್ ಕೂಡ ಒಳ್ಳೆ ಹುಡುಗ ಅಂತ ಅಜ್ಜಿ ತಾತಂಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ತಾತ ಇದ್ದವರು, ಇಲ್ಲ ಕಣೆ ಬೇಡ ಕಣೆ, ಈಗ ತಾನೇ ಸೀತಾಗೆ ಇಷ್ಟೊಂದು ನೋವಾಗಿದೆ, ಇಷ್ಟೆಲ್ಲ ಆಗಿದೆ, ಇದ್ರ ಮಧ್ಯೆ ಈ ವಿಷಯನ ಹೇಳಿದ್ರೆ ಸೀತಾ ಹೇಗೆ ತಗೋತಾಳೋ ಏನೋ, ಸುಮ್ಮನಿರು ಅಂತ ಹೇಳ್ತಾರೆ. ಇಲ್ಲ ರೀ, ರಾಮ್ ತುಂಬಾ ಒಳ್ಳೆ ಹುಡುಗ, ನಾನೇ ಸ್ವಲ್ಪ ಬೇಗನೆ ಎಡಗಿಬಿಟ್ಟೆ, ನಮ್ಮ ಸಿಹಿಗೆ ಕೂಡ ರಾಮ್ ಕಂಡ್ರೆ ತುಂಬಾ ಇಷ್ಟ, ರಾಮ್ ಕೂಡ ಒಳ್ಳೆಯವನು, ಇನ್ನು ಮತ್ತೆ ಸೀತಾಗೆ ಮದುವೆ ಮಾಡಬೇಕು ಅಂತೇಳಿ ಅಜ್ಜಿ ತಾತ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇತ್ತ ಸೀತಾ ಆಫೀಸ್ನಲ್ಲಿ ವೆಯ್ಟ್ ಮಾಡ್ತಿರ್ತಾರೆ, ಯಾಕಂದರೆ ಇವತ್ತು ರಾಮ್ ತನ್ನ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸೀತಾ ವೆಯ್ಟ್ ಮಾಡ್ತಿರ್ತಾರೆ. ಯಾರಿರ್ಬೋದು ಆ ಲಕ್ಕಿ ಗರ್ಲ್, ನೋಡಲೇಬೇಕು ಅಂತೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆದರೆ ರಾಮ್ ಇನ್ನೂ ಬಂದಿರಲ್ಲ, ಸೊ ಇವತ್ತು ರಾಮ್ ಬರ್ತಾರೋ ಇಲ್ವಾ ಅಂತ ಕಾಯ್ತಾ ಇರ್ತಾಳೆ. ಇಲ್ಲಿ ಅಶೋಕ್ ಮತ್ತು ರಾಮ್ ಇಬ್ಬರು ಕೂಡ ರೂಮಲ್ಲಿರ್ತಾರೆ. ಅಶೋಕ್ ತುಂಬಾ ಖುಷಿಯಾಗಿರ್ತಾನೆ, ಯಾಕಂದರೆ ಇಲ್ಲಿ ರಾಮ್ ಮಲೇಷ್ಯಾಗೆ ಹೋಗದೆ ವಾಪಸ್ ಬಂದಿರ್ತಾರೆ. ಹಾಗೆ ಸೀತಾಗೆ ಎಲ್ಲ ವಿಷಯನ ತಿಳಿಸಿ ತನ್ನ ಪ್ರೀತಿಯನ್ನು ರಾಮ್ ಸೀತಾಗೆ ಹೇಳ್ತಾನೆ. ಹಾಗೆ ರಾಮ್ ಬಾಸ್ ಅಂತ ಆ ವಿಷಯನ ಕೂಡ ಹೇಳ್ತಾನೆ ಅಂತೇಳಿ ಅಶೋಕ್ ತುಂಬಾ ಖುಷಿಯಾಗಿರ್ತಾನೆ. ಇನ್ನು ಈ ಕಂಪ್ನಿಗೆ ಬಾಸ್ ನಾನೇ ಅಂತ ಹೇಳೋ ಟೈಮ್ ಬಂದಿದೆ ಕಣೋ ರಾಮ ಅಂತ ಅಶೋಕ್ ಹೇಳ್ತಾರೆ. ಅದಕ್ಕೆ ರಾಮ್ ಇದ್ದವರು, ಹೌದು ಕಣೋ, ಸೀತಾಯಿಂದ ಎಲ್ಲ ಸತ್ಯನ ಮುಚ್ಚಿಟ್ಟಿದ್ದೀನಿ. ಎಲ್ಲ ಸತ್ಯನೂ ಎಷ್ಟು ದಿನ ಅಂತ ಮುಚ್ಚಿಡೋದು? ಎಲ್ಲ ಕೂಡ ಸೀತಾ ಅವ್ರ ಹತ್ರ ಹೇಳ್ಕೊಬಿಡ್ಬೇಕು, ಇನ್ನು ಜಾಸ್ತಿ ದಿನ ಇದನ್ನೆಲ್ಲ ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಹೌದು ರಾಮ, ಇನ್ನೆಲ್ಲ ಫುಲ್ ಪಾರ್ಟಿ ಅಂತ ಹೇಳ್ತಾನೆ ಅಶೋಕ್. ಅದಕ್ಕೆ ರಾಮ, ಏನೋ ಪಾರ್ಟಿನಾ? ಹೌದು ಕಣೋ, ನೀನೇ ಬಾಸ್, ಕಂಪ್ನಿ ಬಾಸ್ ಅಂತ ಹೇಳ್ತೀಯಾ, ಅದಕ್ಕೊಂದು ಪಾರ್ಟಿನಾ? ಮತ್ತೆ ಸೀತಾ ಅವ್ರ ಹತ್ರ ಹೋಗಿ ಪ್ರಪೋಸ್ ಮಾಡ್ತೀಯಾ, ಅದಕ್ಕೆ ಮತ್ತೊಂದು ಪಾರ್ಟಿನಾ? ಹಾಗಂತೇಳಿ ಕಾಲು ಎಳಿತಿರ್ತಾರೆ. ಇತ್ತ ರಾಮ್ ಇದ್ದವರು, ಬೇಡ ಮಗ ಹೀಗೆಲ್ಲ ಹೇಳಬೇಡ, ಇನ್ನೂ ಸೀತಾ ಅವ್ರ ಹತ್ರ ಏನೂ ಹೇಳಿಲ್ಲ, ಸೀತಾ ಅವ್ರು ಹೇಗೆ ತಗೋತಾರೆ ಅಂತಲೂ ನನಗೆ ಗೊತ್ತಿಲ್ಲ, ಆಗಲೇ ಪಾರ್ಟಿಗೆಲ್ಲ ಹೋಗ್ಬಿಟ್ಟಿಯಾ, ಸುಮ್ಮನೆ ಇರೋ, ಬಾಯಿ ಮುಚ್ಚು ಅಂತ ಹೇಳ್ತಿರ್ತಾರೆ. ಇಲ್ಲ ಇಲ್ಲ ಇಲ್ಲಪ್ಪ, ನೀನು ಇಷ್ಟು ದಿನ ಪಾರ್ಟಿನೇ ಕೊಡಿಸಿಲ್ಲ, ಇನ್ನು ಮುಂದೆ ಎಲ್ಲದಕ್ಕೂ ಪಾರ್ಟಿ ಕೊಡಿಸ್ಬೇಕು, ಈಗ ನೀನು ಪ್ರಪೋಸ್ ಮಾಡ್ತೀಯಾ ಅದಕ್ಕೊಂದು ಪಾರ್ಟಿ, ಆಮೇಲೆ ಸೀತಾ ಅವ್ರು ಒಪ್ಕೊತಾರೆ ಅದಕ್ಕೆ ಇನ್ನೊಂದು ಪಾರ್ಟಿ, ಹೀಗೆ ಕಾಲು ಎಳಿತಾನೆ ಇರ್ತಾರೆ. ರಾಮ್ ಬಾಯಿ ಮುಚ್ಚೋ ಮಗ ಅಂತ ಹೇಳ್ತಾರೆ. ನೋ ಮಗ, ಇರೋದನ್ನೇ ತಾನೇ ಹೇಳ್ತಾ ಇರೋದು, ನಿನ್ನಂಥ ಒಳ್ಳೆಯವನ್ನ ಸೀತಾ ಒಪ್ತಾ ಇರ್ತಾರಾ? ಮತ್ತೆ ನೀನು ಪ್ರಪೋಸ್ ಮಾಡಿದ್ಮೇಲೆ ನೀವಿಬ್ಬರು ಒಂದಾಗ್ತಿರಲ್ಲ, ಆಗ ಇನ್ನೊಂದು ಪಾರ್ಟಿ, ಹಾಗೆ ಒಂದಾದಮೇಲೆ ಮದುವೆ ಆಗ್ತಿರಲ್ಲ, ಆಗ ಮತ್ತೊಂದು ಪಾರ್ಟಿ. ಹೀಗೆ ಹೇಳ್ತಿದ್ದಾಗ ರಾಮ್ ಅಶೋಕನ ಬಾಯಿನ ಮುಚ್ಚೋದಕ್ಕೆ ಅಂತೇಳಿ ಹಾಸಿಗೆ ಮೇಲೆ ಅವ್ರ ಬಾಯಿನ ಇಟ್ಕೊಂಡು ಮುಚ್ಚುತ್ತಾ ಇರ್ತಾರೆ. ಆ ಬಾಯಿನ ಮುಚ್ಚೋದೇ ಇಲ್ಲ, ರೇಗಿಸ್ತಾನೆ ಇರ್ತಾರೆ. ಹಾಸಿಗೆ ಮೇಲೆ ಬಿದ್ದು ಉರುಳಾಡಿ ಅಶೋಕನ ಬಾಯಿನ ಮುಚ್ಚೋಕ್ಕೆ ರಾಮ್ ಎಷ್ಟೇ ತಡೆದ್ರು ಅಶೋಕ್ ಬಾಯಿ ಮುಚ್ಚಲ್ಲ. ಸೀತಾರಾಮರ ಮದುವೆ ಆದಮೇಲೆ ಒಬ್ಬ ಮರಿ ರಾಮ್ ದೇಸಾಯಿ ಬರ್ತಾನಲ್ಲ, ಅದಕ್ಕೆ ಮತ್ತೊಂದು ಪಾರ್ಟಿ ಅಂತ ಹೇಳ್ತಾನೆ. ನೀನು ಹಿಂಗೆ ಬಿಟ್ಟರೆ ಇನ್ನೂ ಮಾತಾಡ್ತಾನೆ ಇರ್ತೀಯ ಅಂತ ಹೇಳ್ಬಿಟ್ಟು ರಾಮ್ ಅಶೋಕನ ಬಾಯಿನ ಬಿಗಿಯಾಗಿ ಇಟ್ಕೊತಾನೆ. ಲೇ ಮಗ ಬಿಡೋ ಬಿಡೋ ಅಂತ ಎಷ್ಟೇ ಹೇಳಿದ್ರು ಬಿಡಲ್ಲ. ಮತ್ತೆ ಎಷ್ಟು ನೀನು ನನ್ನ ರೇಗಿಸೋದು, ಸೀತಾವ್ರಿಗೆ ಇನ್ನೂ ವಿಷಯನೇ ಹೇಳಿಲ್ಲ, ಸೀತಾವ್ರು ಹೇಗೆ ತಗೋತಾರೆ ಅಂತಲೂ ಗೊತ್ತಿಲ್ಲ, ಆಗಲೇ ನೀನು ಮರಿ ಮೊಮ್ಮಗ ಅಂತೆಲ್ಲ ಮಾತಾಡ್ತಾ ಇದೀಯಾ? ಹೌದು ಕಣೋ, ಸೀತಾವ್ರಿಗೆ ನಿನ್ನ ಬಿಟ್ಟರೆ ಬೇರೆ ಇನ್ಯಾರೋ ಇದ್ದಾರೆ ಜೋಡಿ, ನೀನು ಆದಷ್ಟು ಬೇಗ ನಿನ್ನ ಪ್ರೀತಿನ ಸೀತಾವ್ರ ಹತ್ರ ಹೇಳ್ಕೊಬಿಡು ಅಂತ ಅಶೋಕ್ ಹೇಳ್ತಾನೆ. ಲೋ, ನನ್ನ ಸೀತಾ ನನ್ನನ್ನು ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನೆ ಅಂತ ತಿಳ್ಕೊಂಡಿದ್ದಾಳೆ, ಈಗ ನಾನು ಹೋಗಿ ನನ್ನ ಪ್ರೀತಿನ ನಾನು ಹೇಳಬೇಕು, ಯಾವ ರೀತಿನೋ ಹೇಳಿ ಅಂತ ಹೇಳ್ತಾನೆ. ಮಗ ಲೋ, ಗಟ್ಟಿ ಮನ್ಸು ಮಾಡಿ ಹೇಳ್ಬಿಡ ನೀನು ಅಂತ ಅಶೋಕ್ ಹೇಳ್ತಿರ್ತಾರೆ. ಇತ್ತ ಭಾರ್ಗವಿ ಬೇರೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿದ್ದಾಳೆ, ರಾಮ್ ತನ್ನ ಹುಡುಗಿಯನ್ನ ತೋರಿಸ್ತೀನಿ ಅಂತ ಬೇರೆ ಹೇಳಿದ್ದಾರೆ, ತೋರಿಸೋ ದಿನ ಬೇರೆ ಬಂದಿದೆ. ಹಾಗಿದ್ರೆ ರಾಮ್ ತನ್ನ ಹುಡುಗಿಯನ್ನ ತೋರಿಸ್ತಾನ? ನನ್ನ ಹುಡುಗಿ ನೀನೇ ಅಂತೇಳಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರ?
ಇಲ್ಲಿ ಅಜ್ಜಿ ತಾತ ಬೇರೆ ರಾಮ ಮತ್ತು ಸೀತೆಗೆ ಮದುವೆ ಮಾಡಬೇಕು ಅಂತ ತುಂಬ ಖುಷಿಯಿಂದ ಯೋಚನೆ ಮಾಡ್ತಿದ್ದಾರೆ. ಅವರ ಆಸೆ ನೆರವೇರ್ತಾ ಇದಾಗಿತ್ತು ಗುರುವಾರದ ಸೀತಾರಾಮ ಧಾರಾವಾಹಿಯ ಒಂದು ಸಣ್ಣ ಪ್ರಮೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.